ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕೆಪಿಎಸ್ಸಿಯ ಕೆಲವೊಂದು ಪರೀಕ್ಷೆಗಳು ಅಂದರೆ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ರೆಸ್ಪೆಕ್ಟ್ ಸಿ ಟಿ ಐ ಎಕ್ಸಾಮ್ಸ್ ಆಗಿರ್ಬೋದು ಅಲ್ಲಿ ಸಹಕಾರ ಅಂತ ಹೇಳಿದ ಸಿಲೆಬಸ್ ಇದೆ. ಈಗ ಆಲ್ರೆಡಿ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಆ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಥ ಎರಡನೇ ವಿಡಿಯೋ ಇದು. ತಾವೆಲ್ಲರೂ ಒಂದನೇ ವಿಡಿಯೋ ನೋಡಿ ಅಂತ ನಾನು ಹೇಳ್ತಾ ಮುಂದೆ ಹೋಗ್ತಾ ಇದ್ದೀನಿ. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ವಿಡಿಯೋದಲ್ಲಿ ಇವತ್ತು ನಾನು ಪ್ರಕಾರಗಳ ಬಗ್ಗೆ ಮಾತನಾಡ್ತೇನೆ. ಸಹಕಾರ ಸಂಘಗಳ ಪ್ರಕಾರಗಳು, ಟೈಪ್ಸ್ ಆಫ್ ಕೋಆಪರೇಟಿವ್ಸ್. ಸೊ ಈ ಥರ ಸಂಘಗಳು ಅಂತ ಬಂದಾಗ ಈ ಥರ ಇದೆ ನೋಡಿ. ಒಂದು ಪತ್ತಿನ ಸಂಘಗಳು ಅಂತ ಬರುತ್ತೆ, ಕ್ರೆಡಿಟ್ ಸೊಸೈಟೀಸ್, ಸಾಲ ಕೊಡುವಂಥ ಸಂಘಗಳು, ರೈಟ್. ಇನ್ನೊಂದು ಇತರೆ ಸಹಕಾರಿ ಸಂಘಗಳು, ಸಾಲ ಬಿಟ್ಟು ನಾನ್ ಕ್ರೆಡಿಟ್ ಅಂತ ಕರಿತೀವಿ, ಕ್ರೆಡಿಟನ್ನು ಹೊರತುಪಡಿಸಿ ಇತರೆ ಸಹಕಾರ ಸಂಘಗಳು ಅಂತ ನಾವು ನೋಡ್ತೇವೆ. ಈಗ ಇತರೆ ಬಿಟ್ಬಿಡಿ, ನಮಗೆ ಸಂಬಂಧ ಇಲ್ಲ, ಯಾಕಂದರೆ ಸಹಕಾರ ಅಂದಮೇಲೆ ಮುಖ್ಯವಾಗಿ ಸಾಲ ಬರಬೇಕು. ಸಹಕಾರದ ಉದ್ದೇಶ ಏನು? ಭಾಳಷ್ಟು ನಮ್ಮ ದೇಶದಲ್ಲಿ ಸಹಕಾರ ಸಂಘಗಳ 90% ಉದ್ದೇಶ ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು. ಈಗ ನೋಡಿ, ಒಂದು ಊರಿದೆ, ಹೌದಾ, ಇಲ್ಲೊಬ್ಬ ದೊಡ್ಡ ಸಹಕಾರ ಇದ್ದಾನೆ, ಇವನೇನು ಮಾಡ್ತಾ ಇದ್ದಾನೆ, 3 ಬಡ್ಡಿ ತೊಗೊಂತ ಇದ್ದಾನೆ ತಿಂಗಳಿಗೆ. ಸೊ ಇವನಿಂದ ಬಚಾವಾಗಕ್ಕೆ ಏನು ಮಾಡೋದು, ಒಂದಿಷ್ಟು ಜನ ರೈತರು ತಮ್ಮದೇ ಒಂದು ಸಹಕಾರ ಸಂಘ ಕಟ್ಕೊಂಡು ಅವರೇ ಒಂದು 20-20 ಸಾವಿರ ಹಾಕಿ ಅವರದ್ರಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಕೊಟ್ಕೊಳು ಕಡಿಮೆ ಬಡ್ಡಿ ದರದಲ್ಲಿ, 1%. ಹೀಗೆ ಸಹಕಾರ ಸಂಘದ ಉದ್ದೇಶ ಲಾಭ ಅಲ್ಲ, ಸಹಕಾರ ಸಂಘದ ಉದ್ದೇಶ ಒಬ್ರಿಗೊಬ್ರು ಸಹಕಾರ ಮಾಡೋದು ಅಂತ ಅರ್ಥ. ಓಕೆ, ಇಲ್ಲಿ ಪತ್ತಿನ ಸಂಘಗಳಂತ ಬಂದಾಗ ಅದರಲ್ಲಿ ಮತ್ತೆ ಎರಡು ಬರುತ್ತೆ, ಒಂದು ಕೃಷಿ ಪತ್ತಿನ ಸಂಘಗಳು, ಮತ್ತೊಂದು ಕೃಷಿಯೇತರ ಪತ್ತಿನ ಸಂಘ ಅಂತ ಬರುತ್ತೆ. ಕೃಷಿ ಪತ್ತಿನ ಸಂಘಗಳು, ಮತ್ತೊಂದು ಕೃಷಿಯೇತರ. ಸೊ ಇಲ್ಲಿ ನಾವು ಕೃಷಿಯೇತರ ಬಿಡೋಣ, ಯಾಕಂದರೆ ಸಹಕಾರ ಸಂಘಗಳಂತ ಬಂದಾಗ, ಸಹಕಾರ ಸಂಘಗಳಂತ ಬಂದಾಗ ಕೃಷಿನೇ ಭಾಳ ಇಂಪಾರ್ಟೆಂಟ್, ಕೃಷಿಯವರಿಗೆ ಅವಶ್ಯಕತೆ ಇದೆ, ರೈತರಿಗೆ ಭಾಳ ಇರುವಂಥದ್ದು. ನಾನು ನಿಮ್ಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಭಾರತದ ಮೊದಲ ಸಹಕಾರ ಸಂಘ ಸ್ಥಾಪನೆ ಆಗಿದ್ದಿಲ್ಲಪ್ಪ ಅಂದರೆ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನೋಡಿ, 1904 ಭಾರತದಲ್ಲಿ ಮೊದಲ ಸಹಕಾರ ಕಾಯ್ದೆ ಬರುತ್ತೆ. ಈ ಸಹಕಾರ ಕಾಯ್ದೆ ಬಂದ ನಂತರ 1905 ಇಡೀ ಭಾರತದಲ್ಲಿಯೇ ಮೊದಲ ಸಹಕಾರ ಸಂಘವನ್ನು ಸ್ಥಾಪಿಸಿದ್ದು ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳ. ಯಾರು ಅಂದರೆ SS ಪಾಟೀಲ್, ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್. ಆ ಸಹಕಾರ ಸಂಘದ ಹೆಸರೇನಪ್ಪ ಅಂದರೆ ಕೃಷಿ ಪತ್ತಿನ ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿದೆ ನೋಡಿ, ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಕರಿತೀವಿ ನಾವು. ಪ್ಯಾಕ್ಸ್ ಹೇಳ್ತೀನಿ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂತ ಕರೀತಾರೆ, ಪ್ಯಾಕ್ಸ್, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ಹೀಗಾಗಿ ಈಗ ಕೃಷಿಯೇತರ ಪತ್ತಿನ ಸಂಘಗಳ ಬಗ್ಗೆ ನಮಗೆ ಬೇಕಾಗಿಲ್ಲ, ಇದನ್ನು ಬಿಡೋಣ. ನೆಕ್ಸ್ಟ್, ಕೃಷಿ ಪತ್ತಿನ ಸಂಘಗಳಲ್ಲಿ ಮತ್ತೆ ಎರಡು ಥರ ಇದೆ. ಒಂದು ಅಲ್ಪಾವಧಿ ಕೃಷಿ ಪತ್ತಿನ ಸಂಘ, ಅಲ್ಪಾವಧಿ ಅಂದರೆ 1 ವರ್ಷದ ಒಳಗಡೆ ಕೊಡುವಂಥದ್ದು ಸಾಲ. ಈಗ ಬೆಳೆ ಸಾಲ ಕೊಡ್ತಾರೆ ನೋಡಿ, ಹಾಂ, ಬೆಳೆ ಸಾಲ ಕೊಡಲ್ಲ, ಅಲ್ಪಾವಧಿ. ಆಮೇಲೆ ದೀರ್ಘಾವಧಿ ಕೃಷಿ ಪತ್ತಿನ ಸಂಘ ಅಂದರೆ ಹೊಲದಲ್ಲಿ ಬಾವಿ ತೋಡಿಸಿದ್ದೀರಾ ಅಥವಾ ಹೊಲ ಲೇವಲ್ ಮಾಡಿಸ್ಬೇಕಾಗೈತಿ, ಹಾಂ, ಈ ಥರ. ಸೊ ಅದಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆ ಕೊಡ್ತಾರಲ್ಲ, ಅದು ದೀರ್ಘಾವಧಿ ಕೃಷಿ ಪತ್ತಿನ ಸಾಲ ಅಂತ ಕರಿತೇವೆ. ಸೊ ಮತ್ತು ಅದರಲ್ಲಿ ನೋಡಿ, ಅಲ್ಪಾವಧಿ ಕೃಷಿ ಪತ್ತಿನ ಸಾಲದಲ್ಲಿ ಸಂಘದಲ್ಲಿ ಪ್ರಾಥಮಿಕ ಪತ್ತಿನ ಸಂಘ ಅಂತ ಬರುತ್ತೆ, ಈಗ ನಾವು ಪ್ಯಾಕ್ಸ್ ಅಂತ ಕರಿತೀವಿ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ನೆಕ್ಸ್ಟ್, ಕೇಂದ್ರ ಸಹಕಾರಿ ಬ್ಯಾಂಕ್, DCC ಬ್ಯಾಂಕ್ ಅಂತ ಕರಿತೀವಿ, ಇವುಗಳ ಬ್ರಾಂಚ್ ಕೂಡ ಎಲ್ಲ ಕಡೆ ಇರ್ತವೆ. ನೆಕ್ಸ್ಟ್, ರಾಜ್ಯ ಸಹಕಾರಿ ಬ್ಯಾಂಕ್ಸ್, ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ, ಆ ಒಂದು ರಾಜ್ಯಕ್ಕೆ ಒಂದಿರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದಿದೆ ಈ ಬ್ಯಾಂಕು, ಸಹಕಾರಿ ರಾಜ್ಯ ಸಹಕಾರಿ ಬ್ಯಾಂಕು. ಇದ್ರ ಕೆಳಗಡೆ ಜಿಲ್ಲಾ ಮಟ್ಟದಲ್ಲಿ DCC ಬ್ಯಾಂಕ್ ಇರ್ತವೆ, ಇದ್ರ ಕೆಳಗಡೆ ಗ್ರಾಮ ಮಟ್ಟದಲ್ಲಿ ಸೊಸೈಟಿಗಳು ಇರ್ತವೆ. ಗೊತ್ತಿದ್ದೇ, ನೀವು ನಿಮ್ಮ ಹೆಸರಲ್ಲೇ ಉತ್ತಾರಿ ಇದ್ದರೆ, ಹೊಲದು ಉತ್ತಾರಿದ್ರೆ ನೀವು 50 ರೂಪಾಯಿ ಎಲ್ಲ ತೊಗೊಂಡಿರ್ತೀರಿ ಸೊಸೈಟಿಯಿಂದ, ಗೊತ್ತಿರುತ್ತೆ ಭಾಳ ಜನರಿಗೆ. ಸೊಸೈಟೀಸ್ ಅಂತ ಕರಿತೀವಿ ಪ್ರಾಥಮಿಕ ಪತ್ತಿನ ಸಂಘಗಳು ಅಥವಾ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ಇವುಗಳ ಬಗ್ಗೆ ತಿಳ್ಕೊಳ್ಳೋಣ, ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದೀರ್ಘಾವಧಿ ಕೃಷಿ ಪತ್ತಿನ ಸಂಘ ಅಂದರೆ ತಾಲೂಕುಗಳಲ್ಲಿ ಒಂದೊಂದು ಇರ್ತವೆ, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ ಅಥವಾ ಭೂ ಅಡಮಾನ್ ಬ್ಯಾಂಕ್ ಅಂತಲೂ ಕರೀತಾರೆ, ಭೂ ಅಡಮಾನ್ ಬ್ಯಾಂಕ್ ಅಂತಲೂ ಕರೀತಾರೆ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕು ತಾಲೂಕಿಗೆ ಒಂದೊಂದು ಇರ್ತವೆ. ಆಮೇಲೆ ಬೆಂಗಳೂರಲ್ಲಿ ಅಂದರೆ ರಾಜ್ಯಕ್ಕೆ ಒಂದು ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕು ಅಂತಲೂ ಇರುತ್ತೆ, ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕು ಅಂತಿರುತ್ತೆ. ಸ್ವಲ್ಪ ಇವುಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊತೋಗೋಣ. ಫಸ್ಟ್ ನೋಡಿ, ಪ್ರಾಥಮಿಕ ಪತ್ತಿನ ಸಂಘದ ಬಗ್ಗೆ ತಿಳ್ಕೊಳ್ಳೋಣ. ಅದು ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲೊಂದು ಹೇಳಬೇಕು ನಿಮಗೆ, ನಾನು ಈಗ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಕೋರ್ಸ್ ನೋಡಿ, ಯಾವುದಪ್ಪ ಅಂದರೆ ಸ್ಟಡಿ ಟಿಪ್ಸ್ ಅಂತ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದೊಂದು ವೆಬ್ಸೈಟ್ ಇದೆ, ಕನ್ನಡಿಗನ ಪಾಠಶಾಲೆ ಅಂತ ವೆಬ್ಸೈಟ್ ಇದೆ. ಸೊ ಇದ್ರ ಲಿಂಕ್ ಎಲ್ಲ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ದ ಲಿಂಕ್ ಇದೆ, ಮತ್ತು ಪಿನ್ ಕಮೆಂಟಲ್ಲೂ ಕೂಡ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಸ್ಟಡಿ ಟಿಪ್ಸ್ ಅಂತ ಮಾಡಿದ್ದೀನಿ, ಸ್ಟಡಿ ಟಿಪ್ಸ್ ಕೋರ್ಸ್ ಅಂತ ಮಾಡಿದ್ದೀನಿ. ಸುಮಾರು 8-9 ವಿಡಿಯೋಗಳಿದೆ, ತುಂಬ ಯೂಸ್ಫುಲ್ ಇದೆ, ಭಾಳ ಲಾಂಗ್ ಲೆಂತಿ ವಿಡಿಯೋಗಳಿದೆ. ಸುಮ್ಮನೆ 5 ನಿಮಿಷ 10 ನಿಮಿಷ ಎಲ್ಲ, ಸುಮಾರು 20 ನಿಮಿಷ 25 ನಿಮಿಷ 30 ನಿಮಿಷ ವಿಡಿಯೋಗಳಿದೆ. 899 ರುಪೀಸ್ ಇದೆ ಈ ಕೋರ್ಸ್ಗೆ. ನೀವು ಫಸ್ಟ್ 50 ಜನ ಸ್ಟೂಡೆಂಟ್ಸ್ಗಳಿಗೆ ಏನಪ್ಪ ಅಂದರೆ 599 ಎಲ್ಲ ಸಿಗುತ್ತೆ. ಮೊದಲು 50
ಜನರಿಗೆ ಅಕ್ಟೋಬರ್ 2 ರಿಂದ ಈ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ನೋಡಿ, ಅಕ್ಟೋಬರ್ 2ಗೆ ಲಾಂಚ್ ಆಗ್ತಾ ಇದೆ. ಸೊ ಬೇಗ ಅಡ್ಮಿಷನ್ ತಗೊಳ್ಳಿ, ಯಾಕಂದರೆ ನೀವು ಎಷ್ಟೋ ಜನರಿಗೆ ಅಧ್ಯಯನ ಅಂದ್ರೇ ಗೊತ್ತಿಲ್ಲ, ಸುಮ್ಮನೆ ಓದ್ತಾ ಇದ್ದೀರ, ಮನೆ ಓದ್ತಾ ಇದ್ದಾರೆ, ಓದಿದ ಅರ್ಥ ಆಗ್ತಿಲ್ಲ, ಎಲ್ಲ ಗೊಂದಲಗಳು ಭಾಳ ಇದೆ. ಕೊಡ್ಲಿ ತೊಗೊಂಡು ಸುಮ್ಮನೆ ಗಿಡ ಕಡಿತಾ ಇದ್ದಾರೆ, ಆ ಕೊಡ್ಲಿ ಹೆಂಗೆ ಮಸಿಬೇಕು, ಕೊಡ್ಲಿ ಹೆಂಗೆ ಶಾರ್ಪ್ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಅದು ಮೇನ್ ಇದೆ. ಸೊ ಯಾಕಂದರೆ ನಾನು 5 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದು ಏನಪ್ಪ ಅಂದರೆ, ಯಾವ ಥರ ಓದ್ಬೇಕು ಸರ್, ಯಾವ ಥರ ನೆನ್ಪಿಟ್ಕೋಬೇಕು, ಯಾವ ಥರ ರಿವಿಷನ್ ಮಾಡಬೇಕು, ಯಾವ ಥರ ಓದಿದ ಮರ್ತು ಹೋಗ್ತಿದೆ, ಎಲ್ಲ ಇಂಥ ಹಲವಾರು ಹತ್ತು ಹಲವಾರು ಪ್ರಶ್ನೆಗಳಿಗೆ ನಾನು ದೊಡ್ಡದೊಂದು ಕೋರ್ಸೇ ಮಾಡಿದ್ದೀನಿ. ಸೊ 599 ರುಪೀಸಲ್ಲಿ 599 ರೂಪಾಯಿದಲ್ಲಿ ತೊಗೊಳ್ಳಿ, 1 ತಿಂಗಳ ಸಮಯ ಇರುತ್ತೆ, ಅಕ್ಟೋಬರ್ 2ಗೆ ಸ್ಟಾರ್ಟ್ ಆಗುತ್ತೆ. ಮುಂದೆ 1 ತಿಂಗಳಲ್ಲಿ ನೀವು ಆ ವಿಡಿಯೋಗಳನ್ನು ನೋಡ್ಕೋಬೋದು, 2-3 ಸಲ ನೋಡಿ ನೋಟ್ಸ್ ಮಾಡಿಕೊಳ್ಳು, ಅವುಗಳನ್ನು ಕರಗತ ಮಾಡಿಕೊಂಡು ನೀವು ಮುಂದೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಭಾವಿಸ್ತೇನೆ. ಆಮೇಲೆ ಇದ್ರ ಕೋರ್ಸ್ ಲಿಂಕ್ ಎಲ್ಲ ಕೆಳಗಡೆ ಇದೆ, ಡಿಸ್ಕ್ರಿಪ್ಷನ್ದಲ್ಲಿದೆ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ, ಅಲ್ಲಿ ತೊಗೊಂಡು ಕ್ಲಿಕ್ ಮಾಡಿಕೊಂಡು ಆದಷ್ಟು ಬೇಗ ಈ ಕೋರ್ಸನ್ನು ತೊಗೊಳ್ಳಿ. ಇಲ್ಲಾಂದರೆ ಆಮೇಲೆ ನೀವು ತೊಗೊಳಕ್ಕೆ ಹೋದರೆ 899 ರೂಪಾಯಿ ಕೊಡಬೇಕಾಗುತ್ತೆ. ಓಕೆ, ಫಸ್ಟೇ ತೊಗೊಂಬಿಡಿ. ರೈಟ್, ಈಗ ಅಲ್ಪಾವಧಿ ಕೃಷಿ ಪತ್ತಿನ ಸಂಘಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಲ್ಪಾವಧಿ ಕೃಷಿ ಪತ್ತಿನ ಸಂಘಗಳು, ಅಲ್ಪಾವಧಿ ಕೃಷಿ ಪತ್ತಿನ ಸಂಘಗಳಲ್ಲಿ ಫಸ್ಟ್ ಗ್ರಾಮ ಮಟ್ಟದಲ್ಲಿ ನಾನು ಈಗಲೇ ಹೇಳಿದೆ ಪ್ರಾಥಮಿಕ ಸಹಕಾರ ಸಂಘಗಳು, ಪ್ಯಾಕ್ಸ್. ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಹಕಾರ ಬ್ಯಾಂಕ್ಗಳಿವೆ, ಆ DCC ಬ್ಯಾಂಕ್ಗಳಂತ ಕರೀತಾರೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರ ಬ್ಯಾಂಕು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ, ಹೆಡ್ ಮೇನ್ ಬಾಸ್ ಬಾಸ್ ರಾಜ್ಯ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ. ಫಸ್ಟ್ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ನೋಡಿ, ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್ ಅಂತ ಕರಿತೀವಿ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ಈ ಸಂಘಗಳು ಯಾವುದೇ ಗ್ರಾಮಕ್ಕೆ ಸೇರಿದ 10 ಅಥವಾ ಅದಕ್ಕಿಂತ ಹೆಚ್ಚು ಜನರು ಸೇರಿ ಸ್ಥಾಪಿಸಬಹುದಾಗಿದೆ. ಯಾವ ನಿಮಗೆ ಗೊತ್ತಿರಲಿ, 1904 ಸಹಕಾರ ಸಂಘದ ಕಾಯ್ದೆಯ ಪ್ರಕಾರ, ಸಹಕಾರ ಸಂಘ ಕಾಯ್ದೆಯ ಪ್ರಕಾರ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಬೇಕಾದರೆ ಕನಿಷ್ಠ 10 ಜನ ಇರಬೇಕು, ಕನಿಷ್ಠ 10 ಜನ, ದೇರ್ ವಿಲ್ ಬಿ ಮಿನಿಮಮ್ 10 ಮೆಂಬರ್ಸ್ ಇರಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್, ಈ ಸಂಘಗಳು ಸದಸ್ಯರಿಗೆ ಕಡಿಮೆ ಬಡ್ಡಿದರದಲ್ಲಿ ಅಲ್ಪಾವಧಿ ಸಾಲ ನೀಡುತ್ತವೆ, ಸದಸ್ಯರಿಗೆ ಕಡಿಮೆ ಬಡ್ಡಿದರ ಅದರಲ್ಲಿ ಅಲ್ಪಾವಧಿ ಸಾಲ ನೀಡುವಂಥದ್ದು ಈ ಸಂಘಗಳು. ಈ ಸಂಘಗಳಿಗೆ ಸರ್ಕಾರದ ಸಹಾಯನೂ ಕೂಡ ಇರುತ್ತೆ, ಸಹಕಾರದ ಸಂಘಗಳು ಗೆ ಸಹಕಾರದಿಂದ ಭಾಳಷ್ಟು ಅನುದಾನ ಕೂಡ ಬರ್ತಿರ್ತೈತಿ. ಇಲ್ಲಿವರೆಗೂ ನೋಡಿ 1,06,380 ಸಂಘಗಳು 10 ಕೋಟಿ ಸದಸ್ಯರೊಂದಿಗೆ ಅಸ್ತಿತ್ವದಲ್ಲಿದ್ದಾವೆ ಅಂತ ನಾವು ನೋಡ್ತೇವೆ. ಓಕೆ, ಈ ದೇಶದಲ್ಲಿ 1,06,380 ಪ್ರಾಥಮಿಕ ಸಂಘಗಳಿದ್ದಾವಂತೆ, 10 ಕೋಟಿ ಸದಸ್ಯರೊಂದಿಗೆ ಕೆಲಸ ಮಾಡೋದು ಕಮ್ಮಿ ಇದು. ನಮ್ಮ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ, ಬರೀ 10 ಕೋಟಿ ಅಂದರೆ ಕಮ್ಮಿ ಆಯಿತು, ಕನಿಷ್ಠ ಏನಿಲ್ಲ ಅಂದರೂ ಒಂದು 50 ಕೋಟಿ ಆದರೆ ಇರಬೇಕಾಗಿತ್ತು. ಬಾಂಗ್ಲಾದೇಶದಲ್ಲೆಲ್ಲ ಹಂಗಿದೆ, ಬಾಂಗ್ಲಾದೇಶದಲ್ಲೆಲ್ಲ ಸಹಕಾರ ಸಂಘಗಳು ಭಾರಿ ಸಕ್ಸಸ್ ಆಗಿದೆ, ಈ ಮಹಿಳಾ ಸಂಘಗಳು ಭಾರಿ ಸಕ್ಸಸ್ಫುಲ್ ರನ್ ಆಗಿದೆ, ಭಾರತದಲ್ಲಿ ಇನ್ನೂ ಕಮ್ಮಿ ಇದೆ. ನೆಕ್ಸ್ಟ್ ಎರಡನೇದು ನೋಡಿ, ಕೇಂದ್ರ ಸಹಕಾರ ಬ್ಯಾಂಕ್ಗಳು DCC ಬ್ಯಾಂಕ್ ಅಂತ ಕರಿತೀವಿ, ಇವು ಜಿಲ್ಲೆಗೊಂದರಂತೆ ಇದ್ದು, ಜಿಲ್ಲೆ ಒಂದಿರ್ತವೆ, ಅದ್ರ ಬ್ರಾಂಚ್ ಎಲ್ಲ ಕಡೆ ಇರ್ತವೆ. ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ಪ್ರಾಥಮಿಕ ಸಹಕಾರಿ ಸಂಘಗಳ ನಡುವೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತೆ. ಎಸ್, ಅಪೆಕ್ಸ್ ಬ್ಯಾಂಕು ಮತ್ತು ಸಹಕಾರಿ ಸಂಘಗಳಿದವಲ್ಲ ಗ್ರಾಮ ಮಟ್ಟದಲ್ಲಿ, ಅವುಗಳ ಮಧ್ಯೆ ಕಾರ್ಯನಿರ್ವಹಿಸ್ತವೆ DCC ಬ್ಯಾಂಕ್ಗಳು. ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಶಾಖೆಗಳನ್ನು ತೆರೆಯುತ್ತವೆ. ಎಸ್, ಬ್ರಾಂಚಸ್ಗಳಿರ್ತವೆ. ತಾಲೂಕದಲ್ಲಿ ಒಂದು DCC ಬ್ಯಾಂಕ್ ನೋಡಿರ್ತೀರಾ, ಸಹಕಾರ ಬ್ಯಾಂಕ್ಗಳಂತ ಕರಿತೀವಿ. ಈ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುತ್ತವೆ. ಎಸ್, ಇವೆಲ್ಲ RBI ಅಂಡರ್, ದೇ ಕಮ್ ಅಂಡರ್ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂಡರ್ ಬರೋದ್ರಿಂದ ಇವುಗಳು ಕೂಡ ಡೆಪಾಸಿಟ್ ಇಟ್ಕೊಳ್ಳೋದು, ಚೆಕ್ ಕೊಡೋದು, ಎಲ್ಲ ಲೋನ್ ಕೊಡೋದು ಎಲ್ಲ ಮಾಡ್ತಾರೆ. ಸೊ ಎಲ್ಲ ಬ್ಯಾಂಕಿನ ಒಂದು ಮಾದರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಗೊತ್ತಿರಲಿ. ನೆಕ್ಸ್ಟ್ ರಾಜ್ಯ ಸಹಕಾರಿ ಬ್ಯಾಂಕ್ ನೋಡೋಣ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ನೋಡೋದಾದರೆ ಇವುಗಳನ್ನು ಅಪೆಕ್ಸ್ ಬ್ಯಾಂಕ್ಗಳೆಂದು ಕರೆಯಲಾಗುತ್ತದೆ. ಎಸ್, ಅಪೆಕ್ಸ್ ಅಂದರೆ ಹೆಡ್ ಅಂತ ಅರ್ಥ, ಮೇಲೆ ಎಲ್ಲವನ್ನು ನಿಭಾಯಿಸುವಂಥದ್ದು. ನೆಕ್ಸ್ಟ್, ಈ ಬ್ಯಾಂಕ್ಗಳು ಕೇಂದ್ರ ಸಹಕಾರಿ ಬ್ಯಾಂಕುಗಳಿಗೆ ಸಾಲ ನೀಡುತ್ತವೆ, DCC ಬ್ಯಾಂಕ್ಗಳಿಗೆ ಸಾಲ ನೀಡ್ತವೆ, DCC ಬ್ಯಾಂಕ್ಗಳಿಗೆ ಅನುದಾನ ಕೊಡ್ತವೆ, ಆ DCC ಬ್ಯಾಂಕ್ಗಳು ಸಹಕಾರ ಸಂಘಗಳಿಗೆ ಕೊಡ್ತವೆ ಗೊತ್ತಿರಲಿ, ಹಾಗೂ ಅವುಗಳನ್ನು ನಿಯಂತ್ರಿಸುತ್ತವೆ. ಸೊ ಇವುಗಳನ್ನೆಲ್ಲ ನಿಯಂತ್ರಿಸುವಂಥ ಅಧಿಕಾರ ರಾಜ್ಯ ಸಹಕಾರ ಬ್ಯಾಂಕಿಗೆ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಈಗ ಅಲ್ಪಾವಧಿ ಮುಗಿತು, ಈಗ ನೆಕ್ಸ್ಟು ದೀರ್ಘಾವಧಿ ಬರೋಣ. ದೀರ್ಘಾವಧಿ ಅಂದರೆ 1 ವರ್ಷದ ಮೇಲೆ 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಈ ಥರ ಆಗಿರ್ಬೋದು. ನಿಮಗೆ ಗೊತ್ತಿರಲಿ, ತಾಲೂಕಿಗೆ ಒಂದೊಂದು ಇರ್ತವೆ, ತಾಲೂಕಲ್ಲಿ ಒಂದೊಂದು ಇರ್ತವೆ. ಹೊಸ ತಾಲೂಕು ಆಗಿದ್ರೆ ಇರಲ್ಲ, ಇತ್ತೀಚೆಗೆ ಆಗಿದ್ರೆ ಇರಲ್ಲ, ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಆಲ್ಮೋಸ್ಟ್ ಒಂದು ಅಂದಾಜು ತಾಲೂಕಿಗೆ ಒಂದೊಂದು ಈ ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳಿರ್ತವೆ. ಕೃಷಿಗೆ ಅಗತ್ಯವಿರುವ ದೀರ್ಘಾವಧಿ ಹಣಕಾಸನ್ನು ಪೂರೈಸುವ, ದೀರ್ಘಾವಧಿ ಹಣಕಾಸು ಅದಕ್ಕೆ ಬೇಕಾಗುತ್ತೆ ಕೃಷಿಗೆ, ಹೊಲದಾಗ ಏನಾದರೂ ಬಾವಿ ತೆಗೆಸೋದು, ಬೋರ್ ತೆಗೆಸೋದು, ಹೊಲ ಲೆವೆಲ್ ಮಾಡಿಸೋದು ಇದ್ದಾವು, ಪೂರೈಸುವ ಸಂಘಗಳನ್ನು ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳೆಂದು ಕರೆಯಲಾಗುತ್ತದೆ. ಇವು ಅಷ್ಟು ಫೇಮಸ್ ಅಲ್ಲ ನಮ್ಮ ದೇಶದಲ್ಲಿ, ಭಾಳ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಭಾಳ ಫೇಮಸ್ ಅಲ್ಪಾವಧಿ ಪತ್ತಿನ ಸಂಘಗಳು ಭಾಳ ಫೇಮಸ್ಸು. ಇವು ಅಷ್ಟೊಂದು ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಇವುಗಳು ಅಷ್ಟು ಆ್ಯಕ್ಟಿವ್ನೂ ಇಲ್ಲ ಅಂತ ನಾನು ಅನ್ಕೋತೀನಿ.
ಅದರಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಬರುತ್ತೆ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಇವುಗಳು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸ್ಥಾಪಿಸಲಾಗಿರುತ್ತದೆ. ಒಂದೊಂದು ತಾಲೂಕಿಗೆ ಒಂದೊಂದು ಇರ್ತವೆ, ಹೌದಾ, ಒಂದೊಂದು ತಾಲೂಕಿಗೆ ಒಂದೊಂದು ಇರ್ತವೆ. ಕೃಷಿಗೆ ಬೇಕಾಗುವ ದೀರ್ಘಾವಧಿ ಸಾಲಗಳನ್ನು ನೀಡುತ್ತವೆ. ಭೂ ಅಭಿವೃದ್ಧಿ ಆಗಿರ್ಬೋದು, ಕೃಷಿ ಸಲಕರಣೆಗಳಾಗಿರ್ಬೋದು, ಸಲಕರಣೆಗಳನ್ನು ಕೊಳ್ಳಲು, ಬಾವಿ ತೋಡಲು, ಈ ಥರ ಇಂಥ ಬಂಜರು ಭೂಮಿಯನ್ನು ಸಮೃದ್ಧಿ ಭೂಮಿಯಾಗಿ ಮಾಡೋಕ್ಕೆ ಸಮಯ ತೊಗೊಳುತ್ತೆ. ಅಂಥವಕ್ಕೆಲ್ಲ ಭೂ ಅಭಿವೃದ್ಧಿ ಮಾಡೋದಕ್ಕೆಲ್ಲ ಸಾಲ ಕೊಡ್ತಾರೆ ಇವರೆಲ್ಲ. ಸೊ ಇವರು ತಾಲೂಕಿಗೆ ಬಂದಿರ್ತವೆ ಅನ್ನೋದು ನಿಮಗೆ ಗೊತ್ತಿರಲಿ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್. ನೆಕ್ಸ್ಟ್, ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಬೆಂಗಳೂರಲ್ಲಿದೆ, ನಮ್ಮ ರಾಜ್ಯದಲ್ಲಿ ನೋಡಿ, ರಾಜ್ಯಕ್ಕೆ ಬಂದಿರ್ತವೆ. ಈ ಬ್ಯಾಂಕ್ಗಳು ರಾಜ್ಯ ಮಟ್ಟದಲ್ಲಿ ಕಾರ್ಯನಿರತವಾಗಿರುತ್ತವೆ. ರಾಜ್ಯ ಮಟ್ಟದಲ್ಲಿ ಅಂದರೆ ರಾಜ್ಯಕ್ಕೆ ಒಂದು ಬ್ಯಾಂಕ್ ಇರುತ್ತೆ. ಇವು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ಸಾಲ ನೀಡುವುದರ ಜೊತೆಗೆ ಅವುಗಳನ್ನು ನಿಯಂತ್ರಿಸ್ತದೆ. ಎಸ್, ತಾಲೂಕಿಗೊಂದು, ತಾಲೂಕಲ್ಲಿ ಒಂದೊಂದು ಪ್ರಾಥಮಿಕ ಬ್ಯಾಂಕ್ಗಳಿರ್ತಾವಲ್ಲ, ಭೂ ಅಭಿವೃದ್ಧಿ ಬ್ಯಾಂಕ್ಗಳು, ಅವುಗಳಿಗೆ ಸಾಲ ಕೊಡೋದು ಮತ್ತು ಅವುಗಳನ್ನು ನಿಯಂತ್ರಿಸುವಂಥದ್ದು. ಕ್ಲಿಯರ್ ಇದೆಯಾ? ಐ ಹೋಪ್ ಹಿಂದಿನ ವಿಡಿಯೋನ ನೋಡಿ, ನಾನಲ್ಲಿ ಸಹಕಾರ ಸಂಘಗಳ ಬಗ್ಗೆ ಡೀಟೇಲಾಗಿ ಮಾತಾಡೀನಿ. ಓಕೆ, ಆಮೇಲೆ ಇದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ನಾವು ನೋಡ್ತೇವೆ. ನೆಕ್ಸ್ಟು, ಸಹಕಾರಿ ಚಳವಳಿಯ ಪ್ರಯೋಜನಗಳು ನೋಡಿ. ಏನು ಸಹಕಾರ ಸಂಘಗಳು ಅಥವಾ ಸಹಕಾರ ಚಳವಳಿಯಿಂದ ಆಗುವಂಥ ಲಾಭಗಳೇನು ಅಂತ ಬಂದರೆ, ಸೊ ನಾನು ಇದನ್ನು ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ನೀವು ಜಸ್ಟ್ ನೋಡ್ಕೊಳ್ಳಿ, ಸಿಂಪಲ್ ಆಗಿದೆ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಸಹಕಾರ ಚಳವಳಿಯ ನ್ಯೂನತೆಗಳೇನು, ಸಹಕಾರ ಚಳವಳಿಯಿಂದ ಆಗುವಂಥ ಸಮಸ್ಯೆಗಳೇನು ಅಂತಲೂ ಕೂಡ ಇದೆ. ಸೊ ಇದನ್ನು ಕೂಡ ಒಂದ್ಸಲ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ. ಭಾಳ ಸಿಂಪಲ್ ಆಗಿದೆ ಇದು. ಬಟ್ ಇದು MCQs ಬಹುವಾಗಿ ಪ್ರಶ್ನೆಗಳಲ್ಲಿ ಬರಲ್ಲ. ಇದು ಮುಂದೆ ನೀವು ಯಾರಾದರೂ ಕೇಸ್ ಮೇನ್ಸ್ ಗೇನ್ಸ್ ಬರೀತಿದ್ರೆ ಅಲ್ಲೆಲ್ಲ ಕೇಳ್ತಾನೆ, ಮುಖ್ಯ ಪರೀಕ್ಷೆ ಬರೀಬೇಕಾದ್ರೆ ಕೇಳ್ತಾನೆ. ಹೀಗಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಬೇಕಂದರೆ ನೋಡ್ಕೊಳ್ಳಿ. ಆ ಕೋರ್ಸ್ ಲಿಂಕು, ಸ್ಟಡಿ ಟಿಪ್ಸ್ ಕೋರ್ಸ್ ಲಿಂಕ್ ಕೆಳಗಡೆ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿದೆ ಮತ್ತು ಕಮೆಂಟ್ ಪಿನ್ ಕಮೆಂಟಲ್ಲಿ ಕೂಡ ಇರುತ್ತೆ. ಅದನ್ನು ತೊಗೊಂಡು ಕೋರ್ಸ್ಗೆ ಜಾಯ್ನ್ ಆಗಿ, ಒಂದು ತಿಂಗಳ ಸಮಯ ಇರುತ್ತೆ, ಅದರಲ್ಲಿ ನೀವು ಎಲ್ಲ ವಿಡಿಯೋಗಳು ನೋಡಿಕೊಂಡು ಅವುಗಳನ್ನು ಕರಗತ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ.